ಸೊ ಹಾಯ್ ಗೇಸ್ ಅಂಡ್ ಒನ್ಸ್ ಅಗನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂಡ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಗೊತ್ತಿರಬಹುದು ಬಿ ಜಿ ಮಂತ್ ಟು ಆರ್ ಪಿ ಅನ್ನೋದು ರಿಲೀಸ್ ಆಗಿದೆ ಸೊ ಅದರಲ್ಲಿ ನಿಮಗೆ ಸಿಕ್ಸ್ಟಿ ಯೂಸ್ ಅನ್ನೋದು ಫ್ರೀ ಆಗಿ ಸಿಗ್ತದೆ ಅಂಡ್ ಅದ್ರ ಜೊತೆಯಲ್ಲಿ ಮಂತ್ ಟು ಆರ್ ಪಿ ಪಾಸ್ ನ ಬೈ ಮಾಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಯಲ್ಲೇ ಮಂತ್ ಟು ಆರ್ ಪಿ ವೀಕ್ ಒನ್ ಮಿಷಿನ್ಸ್ ಇದೆಯಲ್ಲ ಸೊ ಅದಕ್ಕೆ ಕಂಪ್ಲೀಟ್ ಮಾಡೋದಂತ ತಿಳ್ಕೊಡ್ತೀನಿ ಸೊ ಈ ವೇಳು ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಎಂಡ್ ಗಂಟು ನೋಡಿ ಅಂಡ್ ಚಾನಲ್ಗೆ ದಯವಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಕ್ಲೋಸ್ ಇದ್ದೀವಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂಡ್ ಅವ್ರು ಕೇಳ ಚಾನಲ್ ಸಬ್ ಜೊತೆ ಬ್ಯಾಕ್ವರ್ಡ್ ಯಾರೆಲ್ಲ ಕಾಮೆಂಟ್ ಮಾಡಿದ್ರು ನನ್ನ ಕಡೆಯಿಂದ ಹಾಟ್ ಫುಲ್ ಬಿಗ್ ಶಾರ್ಟ್ಔಟ್ ಈಗ ಏನೋ ಕಾಮೆಂಟ್ ಮಾಡ್ತೀನಿ ನಾನು ಪತ್ತೆ ಒಂದು ಶಾರ್ಟ್ಔಟ್ ಅನ್ನು ಕೊಡ್ತೀನಿ ಆಂಡ್ ಈ ವಿಡಿಯೋ ಕೆಳಗಡೆ ಕೂಡ ಕಾಮೆಂಟ್ ಮಾಡಿ ನಾನು ಶರ್ಟ್ಔಟ್ ತಗೊಂತಿ ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ನೀವೇನಾದ್ರೂ ಫ್ರೀ ಆಗಿ ರಾಯಲ್ ಪಾಸ್ ತಗೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಂದು ಆಪ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ವಿನ್ಸೋ ಗೋಲ್ಡ್ ಆಪ್ ಅಂತ ಸೊ ನಾನು ಕೊಟ್ಟಿರೋ ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ಟೆನ್ ರುಪೀಸ್ ಅನ್ನೋದು ಬರುತ್ತೆ ಸೊ ಟೆನ್ ರುಪೀಸ್ ಇಂದ ಇಲ್ಲಿ ಕಾಣಿಸಿರೋ ಸ್ಮಾಲ್ ಸ್ಮಾಲ್ ಗೇಮ್ಸ್ ಗೆ ಮನಿನ ಇನ್ವೆಸ್ಟ್ ಮಾಡಿ ವಿನ್ ಆದ್ರೆ ನೀವು ಕೊಟ್ಟಿರೋ ಮನಿ ಅನ್ನೋದು ಒನ್ ಟು ಡಬಲ್ ಆಗಿ ಬರುತ್ತೆ ಸೊ ಈ ಆಪ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡಿ ಮನಿ ಅರ್ನ್ ಮಾಡಬಹುದು ಸೊ ತರ ಅರ್ನ್ ಮಾಡಿರೋ ಮನಿ ಅನ್ನೋದು ನೀವು ಪೇ ಟಿಎಂ ಇಲ್ಲ ಅಂದ್ರೆ ಯು ಪಿ ಐ ಡಿ ಇಲ್ಲ ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ರೂಪದಿಂದ ನೀವು ಅರ್ನ್ ಮಾಡಿರೋ ಮನಿ ಅನ್ನೋದು ಡ್ರಾ ಮಾಡ್ಕೊಬಹುದು ಸೊ ಆಪ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಇರ್ತದೆ ನಾನು ಕೊಟ್ಟಿರೋ ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಆಪ್ ಬಂದ್ಬಿಟ್ಟು ಆಗಿ ರಿಯಲ್ ಮನಿ ಕೊಡುತ್ತೆ ಸೊ ನೀವು ಮನಿ ಅನ್ನೋದು ಪರ್ಸನಲ್ ಆಗಿ ಯೂಸ್ ಮಾಡ್ಕೊತಿರಲ್ಲ ಅಂದರೆ ಗೇಮ್ ಗೋಸ್ಕರ ಯೂಸ್ ಮಾಡ್ತಿರೋ ನಿಮ್ಮ ಇಷ್ಟ ಸೊ ಪಕ್ಕ ಆ್ಯಪ್ ಬಂದ್ಬಿಟ್ಟು ರಿಯಲ್ ಮನಿ ಕೊಡುತ್ತೆ ಪಕ್ಕ ಒಂದು ಸಲ ಚೆಕ್ ಮಾಡಿ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಇರ್ತದೆ ನಾನು ಕೊಟ್ಟಿರೋ ಇಂದ ಡೌನ್ಲೋಡ್ ಮಾಡಿಕೊಳ್ಳಿ ಸೊ ಮೊದಲಾಗಿ ಮಂತ್ ಟು ಆರ್ ಪಿ ಅನ್ನೋದು ರಿಲೀಸ್ ಆಗಿದೆಯಲ್ಲ ಅದರಲ್ಲೇ ನಮಗೆ ಸಿಕ್ಸ್ಟಿ ಯು ಸಿ ಅನ್ನೋದು ಫ್ರೀಯಾಗಿ ಸಿಗ್ತಿದೆ ಸೊ ಆರ್ ಪಿ ತರ್ಟಿ ಹತ್ರ ನಮಗೆ ಸಿಕ್ಸ್ಟಿ ಯು ಸಿ ಕಾರ್ಡ್ ವಾಚರ್ ಅನ್ನೋದು ಕೊಡ್ತಿದ್ದಾರೆ ಅಂದರೆ ಡಿಸ್ಕೌಂಟ್ ವಾಚರ್ ಕಾರ್ಡ್ ಅನ್ನೋದು ಕೊಡ್ತಿದ್ದಾರೆ ಸೊ ಈ ಸಿಕ್ಸ್ಟಿ ಯು ಸಿ ಕಾರ್ಡ್ ವಾಚರ್ ಅನ್ನೋದು ನಮಗೆ ಮಂತ್ ತ್ರೀ ಆರ್ ಪಿಗೆ ಯೂಸ್ ಆಗುತ್ತೆ ಸೊ ಮಂತ್ ತ್ರೀ ಆರ್ ಪಿನ ಬೈ ಮಾಡಬೇಕಂದ್ರೆ ನಮಗೆ ತ್ರೀ ಸಿಕ್ಸ್ಟಿ ಯು ಸಿ ಬೇಕಾಗುತ್ತಲ್ಲ ಸೊ ಅದರಲ್ಲಿ ನಮಗೆ ಸಿಕ್ಸ್ಟಿ ಯು ಸಿ ಕಾರ್ಡ್ ವೋಚರ್ ಅನ್ನೋದು ಡಿಸ್ಕೌಂಟ್ ಆಗಿ ಕೊಡ್ತಾರೆ ಅಂದರೆ ನಮಗೆ ಆ ಕಾರ್ಡನ್ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಓನ್ಲಿ ತ್ರೀ ಹಂಡ್ರೆಡ್ ಯು ನಾವು ಮಂತ್ ತ್ರೀ ಆರ್ ಪಿ ಬೈ ಮಾಡಬಹುದು ಸೊ ಅದರಲ್ಲಿ ನಮಗೆ ಸಿಕ್ಸ್ಟಿ ಯು ಸಿ ಓಚರ್ ಕಾರ್ಡ್ ಅನ್ನ ಫ್ರೀ ಆಗಿ ಮಾಡ್ಕೊಳ್ಳಿ ಸೊ ಪ್ರತಿಯೊಬ್ಬರು ಕಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬೈ ಮಾಡಬೇಕಾ ಬೇಡ ಅಂತ ತಿಳ್ಸ್ಕೊಡ್ತೀನಿ ಸೊ ಮೊದಲಾಗಿ ಇದರಲ್ಲಿ ರಿವಾರ್ಡ್ಸ್ ನೋಡ್ಕೊಂಡಾದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಈ ತರ ರಿವಾರ್ಡ್ಸ್ ಬರುತ್ತೆ ಅಂತ ಅವೇ ರಿವಾರ್ಡ್ಸ್ ಇದ್ರಲ್ಲಿ ಬಂದಿದ್ದಾವೆ ಸೊ ಇದರಲ್ಲಿ ಮೈನ್ ಆಗಿ ಫಿಫ್ಟಿ ಆರ್ ಪಿ ತರ ಕೂಡ ಔಟ್ಫಿಟ್ ಇದೆಲ್ಲ ಸೊ ಔಟ್ಫಿಟ್ ಬಂದ್ಬಿಟ್ಟು ಸೇಮ್ ಓಷನ್ ಆರ್ಕ್ಲೋಡ್ ಕ್ಲೋಡ್ ಒಂದು ಎಕ್ಸೂಟ್ ಇದೆಯಲ್ಲ ಸೊ ಸೇಮ್ ಆಸ್ಟೀಸ್ ಅದೇ ಟೈಪ್ ಇದೆ ಬಟ್ ಇದೆ ಚೆನ್ನಾಗಿ ಅಂತ ಹೇಳ್ಬೋದು ಸೊ ಔಟ್ಫಿಟ್ ನೋಡಿದಿರಲ್ಲ ಸೊ ಔಟ್ಫಿಟ್ ಕೂಡ ನೋಡಕ್ಕೆ ಬರ್ತಿದೆ ಸೊ ತುಂಬಾ ಚೆನ್ನಾಗಿದೆ ಔಟ್ಫಿಟ್ ಅಂಡ್ ಅದ್ರ ಜೊತೆಯಲ್ಲಿ ನಮಗೆ ಎಮ್ ಟು ಫೋರ್ ಗನ್ ಸ್ಕಿನ್ ಕೊಡ್ತಿದ್ದಾರೆ ಸೊ ಈ ಗನ್ ಸ್ಕಿನ್ ಮಾತ್ರ ಯಾವ್ದಾದ್ರು ಒಂದು ಗನ್ನ ಅಪ್ಗ್ರೇಡ್ ಮಾಡಿದ್ರೆ ಈ ಥರ ಇರುತ್ತೆ ಸೊ ಸೇಮ್ ಆ ಟೈಪೇ ಕೊಟ್ಟಿದ್ದಾರೆ ಸೊ ಗನ್ ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂಡ್ ಊಸಿ ಸ್ಕಿನ್ ಕೂಡ ನೋಡಿದ್ರಲ್ಲ ಸೊ ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಈ ಗನ್ ಸ್ಕಿನ್ಸ್ ಮತ್ತೆ ಈ ಔಟ್ಫಿಟ್ ಗೋಸ್ಕರ ನಾವು ಆರ್ ಪಿನ ನ ಬೈ ಮಾಡಬೇಕಾಗುತ್ತೆ ಸೊ ಇವಾರ್ಡ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ವಿ ಸೊ ನಂಗೆ ಮಾತ್ರ ತುಂಬಾ ಇಷ್ಟ ಆಯ್ತು ಸೊ ನನ್ನ ಪ್ರಕಾರ ಹೇಳ್ತಿದ್ದೀನಿ ಯೂಸಿ ಇದ್ದರೆ ಪಕ್ಕ ನೀವು ಬೈ ಮಾಡಕ್ಕೆ ಟ್ರೈ ಮಾಡಿ ಅಂಡ್ ಬೈ ಮಾಡಿದ ತಕ್ಷಣ ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಫಿಫ್ಟಿ ಆರ್ ಪಿ ಕಂಪ್ಲೀಟ್ ಮಾಡ್ಕೊತೀವಿ ಅನ್ನೋದಾದ್ರೆ ನೀವು ಯು ಸಿ ಕೊಟ್ಟು ಪರ್ಚೇಸ್ ಅನ್ನ ಮಾಡ್ಕೊಳ್ಳಿ ಸೊ ಪಕ್ಕ ತುಂಬಾ ಚೆನ್ನಾಗಿದೆ ರಿವಾರ್ಡ್ಸ್ ಮಾತ್ರ ಸೊ ಯೂ ಇರೋರು ಭಯನ ಮಾಡಿ ಅಂಡ್ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ಕೊಳ್ಳೋದಾದ್ರೆ ಸೊ ಮಂತ್ ಟು ಆರ್ ಅಲ್ಲಿ ವೀಕ್ ಒನ್ ಮಿಷನ್ಸ್ವಲ್ಲ ಸೌನ ಹೇಗೆ ಕಂಪ್ಲೀಟ್ ಮಾಡೋದನ್ನು ತಿಳ್ಸ್ಕೊಡ್ತೀನಿ ಸೊ ನಿಮ್ಗೆ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ವಿಡಿಯೋನ ಅದಷ್ಟು ಎಂಟು ಗಂಟೆ ನೋಡಕ್ಕೆ ಟ್ರೈ ಮಾಡಿ ಮೊದಲಾಗಿ ವೀಕ್ ಒನ್ ಮಿಷನ್ಸ್ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಒನ್ ಟ್ವೆಂಟಿ ಪಾಯಿಂಟ್ಸ್ ಇದಾವಲ್ಲ ಸೌನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ತ್ರೀ ಮಿಷಿನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ತ್ರೀ ಮಿಷನ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಅನ್ನೋದು ಕಲೆಕ್ಟ್ ಆಗುತ್ತೆ ಸೊ ಇಲ್ಲಿ ಮೂರ್ ಮಿಷನ್ಸ್ ಅನ್ನ ಕೊಟ್ಟಿದ್ದಾರೆ ಚಾಯ್ಸ್ ಟೈಪ್ ಕೊಟ್ಟಿದ್ದಾರೆ ಮೊದಲ ಮಿಷನ್ ನೋಡ್ಕೋದಾದ್ರೆ ಕ್ಲಾಸಿಕ್ ಮಾಡಲಿ ಇಲ್ಲ ಅಂದ್ರೆ ಇಗ್ನಿಷನ್ ಮಾಡಲಿ ಎಂ ಟು ಫೋರ್ ನೈನ್ ಗನ್ ಅಲ್ಲಿ ನೀವು ಒಂಬತ್ತು ಪೇರ್ ನ ಕ್ಲೀನ್ ಮಾಡ್ಬೇಕು ಆಗುತ್ತೆ ಸೊ ಎರಡು ಮಾಡಲ್ಲಿ ಯಾವ್ದಾದ್ರೊಂದು ಮಾಡೆಲ್ ಟ್ರೈ ಮಾಡ್ಬೋದು ಸೊ ಎಮ್ ಟು ಫಾರ್ ನೈನ್ ಎತ್ಕೊಂಡು ಒಂದು ನೈನ್ ಪ್ಲೇಸ್ ನ ಕಿಲ್ ಮಾಡಿದ್ರೆ ಆ ಮಿಷನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಆ ನ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲಂದ್ರೆ ನಮ್ಗೆ ಇನ್ನೊಂದು ಚಾಯ್ಸ್ ಇದೆ ಸೊ ಪಿಸ್ತೂಲ್ ನಲ್ಲಿ ಒಂದು ಫೈವ್ ಎನ್ ನ ಎನಿ ಮಾಡಲ್ಲಿ ನೀವು ಕಿಲ್ ಮಾಡ್ಬೋದು ಸೊ ಪಿಸ್ತೂಲ್ ಎತ್ಕೊಂಡು ಒಂದು ಐದು ಎನ್ ಕಿಲ್ ಮಾಡಿದ್ರೆ ಆ ಅದು ಕಂಪ್ಲೀಟ್ ಆಗುತ್ತೆ ಸೊ ಅದು ಕಂಪ್ಲೀಟ್ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಸೊ ಕ್ಲಾಸಿಕ್ ಮ್ಯಾಚ್ ಆರ್ ಇಗ್ನಿಷಿಯನ್ ಮಾಡಲ್ಲಿ ನೀವು ಡಿಪಿ ಟ್ವೆಂಟಿ ಎಟ್ ಗನ್ ಇದೆಯಲ್ಲ ಸೊ ಗನ್ ಅಲ್ಲಿ ಫಿಫ್ಟೀನ್ ಪ್ಲೇಸ್ ನ ಕ್ಲಿಲ್ ಮಾಡಬೇಕಾಗುತ್ತೆ ಕಿಲ್ ಮಾಡಿ ಮಿಷನ್ ನ ಕಂಪ್ಲೀಟ್ ಮಾಡ್ಕೊಂಡು ಆ ಒನ್ ಟ್ವೆಂಟಿ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ಯಾವುದಾದ ಒಂದು ಮಿಶಿನ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಸಿಗುತ್ತೆ ಸೊ ನೆಕ್ಸ್ಟ್ ನೋಡ್ಕೊಳೋದಾದ್ರೆ ಡಿ ಎಲ್ ಫೈವ್ ತೌಸಂಡ್ ಡ್ಯಾಮೇಜ್ ಇನ್ ಎರಿನ ಅಂದ್ರೆ ನೀವು ಎರಿನ ನಲ್ಲಿ ಫೈವ್ ತೌಸಂಡ್ ಡ್ಯಾಮೇಜ್ ನ ಪಡಬೇಕಾಗುತ್ತೆ ಆತರ ಪಡಿದ್ರೆ ನಿಮಗೆ ಸೆವೆಂಟಿ ಪಾಯಿಂಟ್ಸ್ ಅಂತ ಸಿಗುತ್ತೆ ಸೊ ನೆಕ್ಸ್ಟ್ ನೋಡ್ಕೊಳೋದಾದ್ರೆ ರೀಸ್ಟೋರ್ ತೌಸಂಡ್ ಹೆಲ್ತ್ ಇನ್ ಕ್ಲಾಸಿಕ್ ಮೋಡ್ ಅಂತ ಇರ್ತಲ್ಲ ಅಂದ್ರೆ ಕ್ಲಾಸಿಕ್ ಮೋಡ್ ಅಲ್ಲಿ ನೀವು ತೌಸಂಡ್ ಹೆಲ್ತ್ ನ ರಿಸ್ಟೋರ್ ಮಾಡ್ಕೋಬೇಕಾಗುತ್ತೆ ರಿಸ್ಟೋರ್ ಮಾಡ್ಕೊಂಡು ಆ ಮಿಷಿನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಒನ್ ಫಿಫ್ಟಿ ಪಾಯಿಂಟ್ಸ್ ಅಂತ ಕೊಡ್ತಿದ್ದಾರೆ ಅಂಡ್ ನೆಕ್ಟ್ ನೋಡ್ಕೊಂಡ್ರೆ ವಿನ್ ಎ ಕ್ಲಾಸಿಕ್ ಮ್ಯಾಚ್ ಒನ್ ಟೈಮ್ ವಿಲ್ ಮಿಲಿಟ್ರಿ ವೆಸ್ಟ್ ಲೆವೆಲ್ ತ್ರೀ ಅಂತ ಅಂತಲ್ಲ ಅಂದ್ರೆ ನೀವು ವೆಸ್ಟ್ ಇದೆ ಲೆವೆಲ್ ತ್ರೀ ವೆಸ್ಟ್ ನ ಯೂಸ್ ಮಾಡ್ಕೊಂಡು ನೀವು ಒಂದು ಕ್ಲಾಸಿಕ್ ಮ್ಯಾಚಸ್ ಅಲ್ಲಿ ವಿನ್ ಆಗಬೇಕಾಗುತ್ತೆ ನಿಮಗೆ ಸೆವೆಂಟಿ ನೋಡ್ಕೊಳೋದಾದ್ರೆ ಫಿನಿಶ್ ತರ್ಟಿ ಎನ್ಮಿಸ್ ವಿತ್ ಕಾರ್ನೇಟೆಡ್ ಇನ್ ಅಂತ ಅಂದ್ರೆ ಮೋಡ್ ನಲ್ಲಿ ನೀವು ಅಲ್ಲಿ ತರ್ಟಿ ಪ್ಲೇಸ್ ನ ಕಿಲ್ ಮಾಡಬೇಕಾಗುತ್ತೆ ಅದರ ಕಿಲ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಅಂತ ಕೊಡ್ತಾರೆ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಯೂಸ್ ಕಾರ್ನೇಟೆಡ್ ಎಲಿಮಿನೇಟ್ ಪೇರ್ ಫೈವ್ ಟೈಮ್ಸ್ ಇನ್ ಕ್ಲಾಸಿಕ್ ಮೋಡ್ ಆರ್ ಇಗ್ನಿಷನ್ ಮೋಡ್ ಅಂತ ಐತಲ್ಲ ಅಂದ್ರೆ ಕ್ಲಾಸಿಕ್ ಮ್ಯಾಚಸ್ ಅಲ್ಲಿ ಆಗಲಿ ಇಲ್ಲ ಅಂದ್ರೆ ಇಗ್ನಿಶನ್ ಮೋಡ್ಲಿ ಸೊ ನೀವು ನ ಕಿಲ್ ಮಾಡಬೇಕಾಗುತ್ತೆ ಮಾಡಿದ್ರೆ ನಿಮಗೆ ಆ ಸೆಂಟಿ ಪಾಯಿಂಟ್ಸ್ ಸಿಗುತ್ತೆ ಸೊ ನೆಕ್ಸ್ಟ್ ನೋಟ್ ನೋಡ್ಕೊಳ್ಳೋದಾದ್ರೆ ಪಿಕಪ್ ಫಾರ್ ಗ್ರಿಪ್ ಇನ್ ಫೋರ್ಟೀನ್ ಮ್ಯಾಚಸ್ ಇನ್ ಕ್ಲಾಸಿಕ್ ಮೋಡ್ ಆರ್ ಇಗ್ನಿಷನ್ ಮೋಡ್ ಅಂತ ಇದಲ್ಲ ಅಂದ್ರೆ ಫಾರ್ ಗ್ರಿಪ್ ಇರ್ತದಲ್ಲ ಸೊ ಫಾರ್ ಗ್ರಿಪ್ ನ ನೀವು ಫೋರ್ಟೀನ್ ಮ್ಯಾಚಸ್ ಅಲ್ಲಿ ನೀವು ಅದನ್ನ ಎಕ್ವಿಪ್ ಮಾಡ್ಕೊಂಡ್ಬೇಕಾಗುತ್ತೆ ಅದರ ಎಕ್ವಿಪ್ ಮಾಡ್ಕೊಂಡ್ರೆ ನಿಮಗೆ ಸೆವೆಂಟಿ ಪಾಯಿಂಟ್ಸ್ ಅಂತ ಕೊಡ್ತಾರೆ ಸೊ ನೆಕ್ಸ್ಟ್ ನೋಟ್ ನೋಡ್ಕೊಳ್ಳೋದಾದ್ರೆ ಲ್ಯಾಂಡ್ ಆನ್ ಎನಿ ರೂಪ್ ಟಾಪ್ ಇನ್ ಹಾಸ್ಪಿಟಲ್ ಎರಾಂಗಲ್ ಟೂ ಟೈಮ್ಸ್ ಇನ್ ಕ್ಲಾಸಿಕ್ ಮೋಡ್ ಅಂತ ಇದಲ್ಲ ಅಂದ್ರೆ ಕ್ಲಾಸಿಕ್ ಮೋಡ್ ನಲ್ಲಿ ಎರಾಂಗಿಲ್ ಮ್ಯಾಪ್ ನಲ್ಲಿ ನಿಮ್ಗೆ ಒಂದು ಹಾಸ್ಪಿಟಲ್ ಅನ್ನೋ ಪ್ಲೇಸ್ ಸಿಗುತ್ತಲ್ಲ ಸೊ ಜಾರ್ಜ್ಬಲ್ ಪಕ್ಕದಲ್ಲಿ ಇರ್ತದೆ ಸೊ ಪ್ಲೇಸ್ ಹತ್ರ ನೀವು ಬಿಲ್ಡಿಂಗ್ಸ್ ಇರ್ತಾವಲ್ಲ ಸೊ ಬಿಲ್ಡಿಂಗ್ ಮೇಲೆ ನೀವು ಟೂ ಟೈಮ್ಸ್ ಲ್ ಲ್ಯಾಂಡ್ ಆಗಬೇಕಾಗುತ್ತೆ ಅದರ ಲ್ಯಾಂಡ್ ಆಗುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಸೊ ಮಿಷಿನ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಮಗೆ ಇನ್ನೊಂದು ಚಾಯ್ಸ್ ಮಿಷಿನ ಕೊಟ್ಟಿದ್ದಾರೆ ಸೊ ಮಿರಾಮರ್ ಮ್ಯಾಪ್ನಲ್ಲಿ ಇಲ್ ಫೋಸ್ ಅನ್ನೋ ಒಂದು ಪ್ಲೇಸ್ ಇರ್ತದೆ ಸೊ ಪ್ಲೇಸ್ ಹತ್ರ ಒಂದು ಬಿಲ್ಡಿಂಗ್ ಮೇಲೆ ನೀವು ಟೂ ಟೈಮ್ಸ್ನ ಲ್ ಲ್ಯಾಂಡ್ ಆಗಬೇಕಾಗುತ್ತೆ ಸೊ ಆ ಮಿಷಿನ ಕಂಪ್ಲೀಟ್ ಆಗಿಲ್ಲ ಅಂದರೆ ನಮಗೆ ಇನ್ನೊಂದು ಚಾಯ್ಸ್ ಮಿಷಿನ ಕೊಟ್ಟಿದ್ದಾರೆ ಸೊ ಸಾನಕ್ ಮ್ಯಾಪಲ್ಲಿ ಬೂಟ್ ಕ್ಯಾಂಪ್ ಅನ್ನೋ ಪ್ಲೇಸ್ ಇರಲ್ಲ ಸೊ ಪ್ಲೇಸ್ ಹತ್ರ ನೀವು ಬಿಲ್ಡಿಂಗ್ ಮೇಲೆ ಟೂ ಟೈಮ್ಸ್ನ ಲ್ಯಾಂಡ್ ಆಗಬೇಕಾಗುತ್ತೆ ನಿಮಗೆ ಲ್ಯಾಂಡ್ ಆಗಿದ್ರೆ ನಿಮ್ಗೆ ಆ ಮಿಷನ್ ಅದು ಕಂಪ್ಲೀಟ್ ಆಗುತ್ತೆ ಅಂಡ್ ಸೆವೆಂಟಿ ಪಾಯಿಂಟ್ಸ್ ಅನ್ನೋ ಸಿಗುತ್ತೆ ಅಂದ್ರೆ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅನ್ನೋ ಸಿಗುತ್ತೆ ಸೊ ನೆಕ್ಸ್ಟ್ ನೋಡ್ಕೊಂಡ್ರೆ ರಿಚ್ ಪ್ಲಾಟಿನಮ್ ಆರ್ ಎಬೋ ಇನ್ ಕ್ಲಾಸಿಕ್ ಮೋಡ್ ಅಂತ ಇತ್ತಲ್ಲ ಅಂದ್ರೆ ನೀವು ನಿಮ್ಮ ಟೈರ್ ಇದೆಯಲ್ಲ ಸೊ ಟೈರ್ ಅನ್ನೋದು ಪ್ಲಾಟಿನಮ್ ಮೇಲೆ ಇದ್ರೆ ಅಂದ್ರೆ ಪ್ಲಾಟಿನಮ್ ಆರ್ ಡೈಮಂಡ್ ಕ್ರೋನ್ ಇರ್ತದಲ್ಲ ಸೊ ಅದ್ರ ಮೇಲೆ ರೀಚ್ ಆಗಿದ್ರೆ ನಿಮ್ಗೆ ಮಿಷನ್ ಅದು ಕಂಪ್ಲೀಟ್ ಆಗುತ್ತೆ ಅಂಡ್ ಅಲ್ಲಿ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಂತ ಸಿಗುತ್ತೆ ಸೊ ಈ ತರ ಮಿಷನ್ಸ್ ಅಂದ್ರೆ ನಮಗೆ ವೀಕ್ ಒನ್ ಅಲ್ಲಿ ಇರ್ತವೆ ಸೊ ಈ ವೀಕ್ ಒನ್ ಮಿಷನ್ಸ್ ಅದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊತೀನಿ ಸೊ ಅದ್ರ ಬಗ್ಗೆ ತಿಳ್ಸೋ ಮಾಡಿದ್ದು ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ ಲೈಕ್ ಮಾಡಿ ಅಂಡ್ ಚಾನಲ್ಗೆ ಉಪ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ರೀ ತೌಸಂಡ್ ಸಬ್ಸ್ಕ್ರೈಬ್ ಕ್ಲೋಸ್ ಇದ್ವಿ ಅಂಡ್ ಅದ್ರ ಜೊತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಕ್ಕೆ ಟ್ರೈ ಮಾಡಿ ಅಂಡ್ ಅವ್ರ ಕೂಡ ತಿಳ್ಕೊತಾರೆ ಅಂಡ್ ಅವ್ರೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ಅಂಡ್ ಅಸೋಷನ್ ಜೈ ಹಿನ್ ಒಂದು ಮತ್ತಮ ಟೇಕ್ ಕೇರ್ ಆಂಡ್ ಬೈ